ಮತ್ತೊಂದು ಕನ್ನಡದ ಮ್ಯೂಸಿಕಲ್ ಹಿಟ್ ಅಂದರೆ ಅದು ಗಿರಿಕನ್ಯೆ. ನಿಮ್ಮ ಅದ್ಭುತವಾದಂತಹ ನಟನೆ, ಅದರ ಜೊತೆಗೆ ಅವತ್ತು ನಗು ನಗುತ್ತಾ ಎಂಟ್ರಿ ಆದಂಥ ನೀವು ಇವತ್ತಿಗೂ ಕೂಡ ನಗು ಮುಂದುವರಿಸಿದ್ದೀರಿ, ಕನ್ನಡ ಚಿತ್ರರಂಗವನ್ನು ಲವಲವಿಕೆಯಿಂದ ಇರುವಂತೆ ಮಾಡಿದ್ದೀರಿ. ಗಿರಿಕನ್ಯೆಯ ಹಾಡುಗಳ ಬಗ್ಗೆ. ಗಿರಿಕನ್ಯೆಯ ಪ್ರತಿಯೊಂದು ಹಾಡುಗಳು ಸೂಪರ್ ಹಿಟ್ ರೀ, ಎಂಥ ಹಾಡುಗಳು. ಆಮೇಲೆ ಏನೆಂದು ನಾ ಹೇಳಲಿ, ಅದು ಆ ಚಿತ್ರದ ಹಾಡು ಮರೆಯಕ್ಕಾಗಲ್ಲ. ಆಮೇಲೆ ಕೂಡಿ ಬಾಳೋಣ ಕೂಡಿ ಬಾಳೋಣ ಎಂದೆಂದು ಆ ಹಾಡು ಕೂಡ ಅಂತ ದೊಡ್ಡ ಹಿಟ್ಟು. ತೈ 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 ಬಂಗಾರಿ, ನಾಲ್ಕು ಹಾಡು ಕೂಡ ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಆ ಹಾಡಿದೆ. ಹಾಡಿನ ಹಾಡು ಮತ್ತು ಆ ಚಿತ್ರದ ಕತೆ, ಆ ಕತೆ ಇಡೀ ಚಿತ್ರವನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಬೇಕೆ. ರಾಜ್ಕುಮಾರ್ ಅವರು ಆ ಚಿತ್ರದಲ್ಲಿ ಏನಿಲ್ಲ, ಎಲ್ಲವೂ ಇದೆ. ನಾನಾಗಲೇ ಹೇಳಿದ ಹಾಗೆ ನಗು ನಗುತ್ತಾ ಅಂತ ಒಂದು ಹಾಡೆ ಅದು ತುಂಬ ಫೇಮಸ್ ಆಗಿತ್ತು. ಆಮೇಲೆ ನಿಮಗೆ ತುಂಬ ಸೂಟ್ ಆಗುವಂಥ ಒಂದು ಸಾಲುಗಳದು ಅದು ಅದಾಗಿತ್ತು. ಆ ಆ ಹಾಡನ್ನು ಈಗ ನಾವು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ನಗು ನಗುತ್ತಾ ನೀ ಬರುವೆ, ಹೌದು ನಗುವಿನಲೇ ಮನಸೆಳೆವೆ. ಇನ್ನೊಂದ್ ಸತಿ ನಿಮ್ಮ ಧ್ವನಿಯಲ್ಲಿ ಹಾಡು ನಾವು ಕೇಳಬಹುದು. ನಮ್ಗೆ ರಾಜಣ್ಣನ್ ಕರ್ದಂಗ ಆಗತ್ತೆ ಒಂದು. ನಗು ನಗುತ್ತಾ ನೀ ಬರುವೆ, ರಾಜ್ಕುಮಾರ್ ಅವ್ರ ಜೊತೆ ಇದನ್ನ ನಾನು ಮ್ಯೂಸಿಕಲ್ ನೈಟ್ ಅಲ್ಲಿ ಹಾಡ್ತಿದ್ದೆ. ಆಯ್ತಾ, ಅವರು ನಮಗೆ ಸಹಕರಿಸ್ತಿದ್ರು, ನಾವೆಲ್ಲ ನಿಜಕ್ಕೂ ಬಾತ್ರೂಮ್ ಸಿಂಗರ್ಸ್. ಆದ್ರೆ ಅದು ಎಷ್ಟು ಚೆನ್ನಾಗಿ ನಮಗೆ ಜಯಮಾಲ ಇಲ್ಲ ಚೆನ್ನಾಗಿರುತ್ತೆ, ಕಲಾವಿದರು ನೀವು ಬಂದು ಮ್ಯೂಸಿಕಲ್ ನೈಟಲ್ಲಿ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋರು. ಇನ್ನೊಂದು ಹಾಡು ನಮ್ಮನ್ನು ತುಂಬ ಕಾಡಿದ್ದು, ಅದರ ಜೊತೆಗೆ ಆ ಹಾಡು ಆ ಸನ್ನಿವೇಶವನ್ನಷ್ಟೇ ಹೇಳಿಲ್ಲ, ಇನ್ನೊಂದು ಏನನ್ನೋ ಹೇಳ್ತಾ ಇತ್ತು ಅಂತ. ಪ್ರೇಮವಿದೆ ಪ್ರೇಮವಿದೆ ಮನದಿದೆ ಅಂತ ಸಿನಿಮಾದ ಹಾಡು. ಮಾದಕತೆಯನ್ನು ಸೃಷ್ಟಿಸಿಲ್ಲ, ಒಂದು ಅನುಕಂಪವನ್ನು ಸೃಷ್ಟಿಸಿಕೊಡ್ತು. ಇದು ಅಂಥ ಚಿತ್ರದ ಹಾಡು. ಈ ಚಿತ್ರಕ್ಕೊಂದು ಇತಿಹಾಸ ಇದೆ. ಈ ಹಾಡನ್ನು ಮೊದಲನೇ ದಿನ ಶೂಟಿಂಗ್ ನಾನು ಹೋಗಿದ್ದೆ. ಬಾಬು ಈ ಹಾಡು ಕೇಳಿದೆ, ಗೀತಪ್ರಿಯ ಅವರು ಬರೆದಿರ್ತಕ್ಕಂಥ ಹಾಡು. ಆ ಹಾಡಲ್ಲಿ ಒಂದು ವೇದನೆ ಇದೆ, ಒಂದು ನೋವಿದೆ, ಒಂದು ಕತೆ ಇದೆ. ಅದು ಕೇಳಿದ ತಕ್ಷಣ ಹಾಡು ಇಷ್ಟ ಆಯಿತು. ಸೆಟ್ ಒಳಗೆ ಹೋಗಿದ ತಕ್ಷಣವೇ ಒಂದೊಂದು ಕಡೆಯಿಂದ ಮೂರು ಜನ ಸೀರೆಗಳನ್ನು ಹೀಗೆ ಎಳಿತಾರೆ ಅಂತ ಹೇಳಿ, ಆ ನೀರು ಬೇರೆ, ಆ ಲಂಗ ಮತ್ತು ರೌಕೆಯಲ್ಲಿ ಇರಬೇಕು ಅಂದಿದ ತಕ್ಷಣವೇ ನಾನು ಗಳಗಳಗಳಗಳ ಅಂತ ಹತ್ಕೊಂಡು ಸೀದಾ ಮೇಕಪ್ ರೂಮ್ಗೆ ಹೋಗ್ಬಿಟ್ಟೆ. ನಾನು ಆ್ಯಕ್ಟ್ ಮಾಡೋದಿಲ್ಲ ಸರ್, ನನ್ನ ಬಿಟ್ಬಿಡಿ, ನನಗೆ ಈ ಸಿನಿಮಾ ಬೇಡ ಅಂತ. ಬಾಬು ಬಂದು ಹೇಳಿದ್ರು, ಇಲ್ಲ ಜಯಮಾಲ, ನಾನು ಅಂಥ ಒಂದು ಹಾಡನ್ನು ತೆಗಿತೀನ, ನಿನ್ನಿಟ್ಟು ನಾನು ಹಾಗೆಲ್ಲ ತೆಗಿತೀನೇನಮ್ಮ, ಇದು ಹಾಗಲ್ಲ ಅಂದ ಕಥೆಯನ್ನೆಲ್ಲ ವಿವರಿಸಿದ್ರು. ನನ್ನ ಮನಸ್ಸು ಕೇಳಿಲ್ಲ, ಅಂಬರೀಷ್ ಅವ್ರು ಹೇಳಿದ್ರು ನನ್ನ ಮನಸ್ಸು ಕೇಳಿಲ್ಲ. ನಂತರ ನಮ್ಮ ಜೈರಾಮ್ ಅಷ್ಟು ಬಂದರು, ಉಡುಪಿ ಜಯರಾಮ್ ಅವರು, ಅವರು ಒಂದು ಮಾತು ಹೇಳಿದ್ರು, ಜಯಮಾಲ ಬಟ್ಟೆ ಬಿಚ್ಚಿ ನಿಂತರೂ ಕೂಡ ಜನ ಬಟ್ಟೆನ ತೆರೆ ಮುಂದೆ ಹಾಕ್ಬಿಡ್ತಾರೆ ಈ ಹಾಡನ್ನು ನೋಡಿದ ತಕ್ಷಣ. ಅವರ ಆಶ್ವಾಸನೆ ನನಗೆ ಒಂದು ರೀತಿಯಲ್ಲಿ ಧೈರ್ಯ ತುಂಬಿತು. ಆ ಹಾಡು ಮಾಡುವಾಗ ನಿಜಕ್ಕೂ ನನ್ನ ಅಂತರಾತ್ಮ ಅಳ್ತನೇ ಇತ್ತು. ನಿಮ್ಮ ಕೊಡುಗೆ ಖಂಡಿತ ಯಾವ ಸಿನಿ ರಸಿಕನೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಎಲ್ಲ ಕೊಡುಗೆಗೆ ಅರ್ಪಣೆಗೆ ಮತ್ತೊಮ್ಮೆ ಹೆಡ್ಸ್ ಆಫ್ ಹೇಳ್ತಾ ಈ ಹಾಡನ್ನ ಕೇಳೋಣ. ನಗುತ್ತಾ ನಲಿವ ಹೂವಾಗಿ ಬಂದಿಲ್ಲಿಗೆ, ನಾ ಸಂಜೀವಲ್ಲಿಗೆ, ನಾ ಸಂಜೀವಲ್ಲಿಗೆ, ಪ್ರೇಮವಿದೆ ಮನದೇ
ಕೇವಲ ಹಾಡಿನ ಸಾಹಿತ್ಯ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ಆ ಸನ್ನಿವೇಶದ ತೀವ್ರತೆಯನ್ನು ಜಿ ಕೆ ವಿ ಅವರ ಸಂಗೀತ ಕೂಡ ವಿವರಿಸುತ್ತೆ. ಆ ಮಧ್ಯೆ ಮಧ್ಯೆ ಬರುವಂಥ ಬಿ ಜಿ ಎಮ್ಸು ರಿದಮ್ಸು ಎಲ್ಲವೂ ಕೂಡ ಆ ಸನ್ನಿವೇಶದ ಒಂದು ಒಟ್ಟು ತೀವ್ರತೆಯನ್ನು ನಮಗೆ ವಿವರಿಸ್ತಾ ಹೋಗುತ್ತೆ, ಒಟ್ಟು ಕಥೆಯನ್ನು ಹೇಳ್ತಾ ಹೋಗುತ್ತೆ. ತೇರೆ ಮೇರೆ ಮಿಲನ ಕೀರನ, ನಿಜಕ್ಕೂ ಹೃತಿಕ್ ರೋಷನ್ ಪಕ್ಕದಲ್ಲಿ ನಿಂತಿದ್ರು ನಂಗೆ ಅಮಿತಾಬ್ ಮೇಲೆ ಕಣ್ಣು ಹೋಗುತ್ತೆ, ವಿನಕ ಹೃತಿಕ್ ಬಗ್ಗೆ ನಾನು ನೋಡೋದೇ ಇಲ್ಲ. ಅವ್ರ ಮಗ ನಿಂತಿದ್ರು ನಮ್ಮ ಕಣ್ಣು ಅಲ್ಲೇ ಇರುತ್ತೆ. ಅಂತ ಅದ್ಭುತವಾದ ಕಲಾವಿದ.